ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತಾವರ್. ಈಗ ಈ ಅಮ್ಮ ಈ ಶಬ್ದಕ್ಕೆ ತಕ್ಷಣ ನೀವು ತಕ್ಷಣ ಕೇರಳದ ಕಡೆ ನೋಡ್ತಾ ಇರ್ತಾರೆ, ಸಿನಿಮಾ ರಂಗದಲ್ಲೇ ಆಸಕ್ತಿ ಇದ್ದಂಥವರೆಲ್ಲ, ಅಥವಾ ಸಿನಿಮಾ ಇವತ್ತು ಅವಿಭಾಜ್ಯ ಹಂಗಾಗಿಬಿಟ್ಟದ, ಈ ದೇಶದ್ದಾಗಿರ್ಬೋದು ಜಗತ್ತಿಂದಾಗಿರ್ಬೋದು. ಅಲ್ಲೇ ಮೀಟ್ ಟು ಮೀ ಅನ್ನುವಂಥದ್ದು ಒಮ್ಮೆ, ಅಥವಾ ಇನ್ನೇನು ಆರೋಪಗಳು, ಅದರಲ್ಲೂ ನಟಿಯರ ಕುರಿತಾಗಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಲೈಂಗಿಕ ದೌರ್ಜನ್ಯಗಳು, ಮತ್ತೇನು, ಇದು ಕೇವಲ ಕೇರಳ ಚಿತ್ರರಂಗ ಅಷ್ಟೇ ಅಲ್ಲ, ಇನ್ನುಳಿದ ಎಲ್ಲ ಸಿನಿಮಾ ರಂಗಗಳಲ್ಲೂ ಕಾಣ್ತಾ ಇರುವಂಥದ್ದು, ಮತ್ತು ಯಾರಿಗೂ ಹೇಳಿಕೊಳ್ಳಿಕ್ಕೆ ಆಗಲಾರದಂಥ ಸ್ಥಿತಿ. ಯಾಕಂದರೆ ಭಾಳಷ್ಟು ನಾವು ಕೇವಲ ಇವತ್ತು ಮಲಯಾಳಂ ಸಿನಿಮಾ ರಂಗದ ಬಗ್ಗೆ ಅಥವಾ ಕೇರಳ ಸಿನಿಮಾ ರಂಗದ ಬಗ್ಗೆ, ಅಲ್ಲಿಯ ಮುಖೇಶ್ ಅನ್ನುವಂಥ ಒಬ್ಬ ಎಮ್ ಎಲ್ ಎ ನಟ ಅವ್ರ ಬಗ್ಗೆ, ಜಯಸೂರ್ಯ ಅನ್ನೋರ ಬಗ್ಗೆ, ರಂಜಿತ್ ಅನ್ನುವಂಥವ್ರ ಬಗ್ಗೆ ಮಾತಾಡಿದ್ರಲ್ಲ, ಇದು ನಮ್ಮಲ್ಲೂ ನಡೆದಿದ್ದಾವೆ ಇವೆಲ್ಲ. ಪಾಪ ನಟಿಯರನ್ನ ಶೋಷಣೆ ಮಾಡುವಂಥದ್ದು ಏನೆಲ್ಲ ನಾವು ಕೇಳ್ತಾ ಇದ್ವಿ. ಆದರೆ ಕೇರಳದಲ್ಲಿ ಒಂದು ಸ್ವಲ್ಪ ಯಾಕೆ ಜಲ್ದಿ ಹೊರಗೆ ಬಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ಕಲಿತ ಜನ ಹೆಚ್ಚಿರೋದ್ರಿಂದ ಅಲ್ಲಿ ವಾತಾವರಣ ಒಂದು ರೀತಿಯಿಂದ ಪ್ರತಿಭಟನಾತ್ಮಕವಾಗಿ ಬೆಳೆಯುವಂಥ ಒಂದು ಪ್ರವೃತ್ತಿ ಇರೋದ್ರಿಂದ ಹಾಗೆ ಅಲ್ಲಿ ಹೆಣ್ಮಕ್ಳು ದಿಟ್ಟತನ ತೋರಿಸ್ತಾ ಇದ್ದಾರೆ, ನಟಿಯರು ದಿಟ್ಟತನ ತೋರಿಸ್ತಾ ಇದ್ದಾರೆ, ಹೌದು ನಮ್ಮ ಮೇಲೆ ಅನ್ಯಾಯ ಆಗಿದೆ ಅಂತ ಒಪ್ಪನೆ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡದಲ್ಲಿ ಆಗಿರ್ಬೋದು, ಹಿಂದಿಯಲ್ಲಿ ಆಗಿರ್ಬೋದು, ಇತ್ತೀಚೆಗೆ ತಮಿಳಲ್ಲೂ ಏನೋ ಕೇಳಿಬರ್ತಾ ಇದ್ದಾರೆ. ಇಲ್ಲಿ ನಡೀದಿಲ್ಲ ಅಂತಲ್ಲ, ನಡೀತವ ತೆರೆ ಮರೆ ನಡೀತಾ ಇರ್ತವ. ಪಾಪ ಅವ್ರ ಬದುಕಿಗಾಗಿ ಹೆಣ್ಮಕ್ಳು ಎಲ್ಲೂ ಹೇಳಲಾರದು, ಯಾಕಂದ್ರೆ ನಾಳೆ ಭವಿಷ್ಯ ಕೆಡ್ತದಪ್ಪ ನಮ್ಮದು ಅನ್ನೋ ಕಾರಣಕ್ಕೆ ಭಾಳಷ್ಟು ಹೆಣ್ಮಕ್ಳು ನಟಿಯಾಗಿರ್ಬೋದು, ಹೆಣ್ಮಕ್ಳು ಮತ್ತೆವರು ಆಗಿರ್ಬೋದು, ಯಾರಾದರೂ ಮೊದಲು ಭಯ ಪಡ್ತಾರೆ, ಸಮಾಜ ನಮ್ಮನ್ನು ಕೆಟ್ಟದಾಗಿ ನೋಡ್ತದೆ, ಕೀಳಾಗಿ ನೋಡ್ತದಪ್ಪ ಅಂತೇಳಿ ಯಾರು ಮುಂದೆ ಬ್ಲೇಮ್ ಮಾಡಲಿಕ್ಕೆ ಹೋಗೋದಿಲ್ಲ, ಆರೋಪ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಮಲಯಾಳ ಚಿತ್ರರಂಗದ ನಟಿಯರು ಮಾತ್ರ ದಿಟ್ಟರು ಅಂತ ಹೇಳಬೇಕಾಗಿದೆ. ಅದು ಬೇಕು ಮತ್ತು ಜೀವನದಲ್ಲೇ ದಿಟ್ಟತನ ಬೇಕು. ಇದರಲ್ಲಿ ಕೆಲವೊಮ್ಮೆ ತಮ್ಮ ಲಾಭಕ್ಕಾಗಿ ಕೆಲವೊಂದು ಹೆಣ್ಮಕ್ಳು ಉಪಯೋಗ ಮಾಡುವಂಥವ್ರು ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಪ್ರಮಾಣ ಭಾಳ ಕಡಿಮೆ. ಯಾಕಂದರೆ ಯಾವುದೇ ಹೆಣ್ಣುಮಗಳು ತನ್ನ ಮೇಲೆ ಅನ್ಯಾಯ ಆಗ್ಯದಪ್ಪ, ಅತ್ಯಾಚಾರ ಆಗ್ಯದ, ಲೈಂಗಿಕ ದೌರ್ಜನ್ಯ ಆಗ್ಯದ ಅಂತ ತಿಳ್ಕೊಳ್ಳಿಕ್ಕೆ ಮುಂದೆ ಬರೋದಿಲ್ಲ. ಯಾಕಂದರೆ ಅವಳು ಇಡೀ ಬದುಕನ ಅದರಿಂದ ಸಿಕ್ಕ ನಾಶ ಆಗುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣುಮಗು ಯೋಚನೆ ನಟಿ ಇರಲಿ, ವಿಜ್ಞಾನಿ ಇರಲಿ, ಯಾರೂ ಇರಲಿ, ಅವರು ಸಾಮಾನ್ಯ ನಮಗೆ ಏನಪ್ಪ ಅಂದರೆ ಒಳ್ಳೆಯ ಗಂಡನ ಜೊತೆ ಬದುಕು ಮಾಡಬೇಕಪ್ಪ ಅಂತೇಳಿ, ಒಂದು ಗಂಡಿಗೂ ಅಷ್ಟೇ ಹೆಣ್ಣಿಗೂ ಅಷ್ಟೇ, ಅದರಲ್ಲೂ ಹೆಣ್ಣುಗಳಿಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ತನ್ನ ಗಂಡ, ತನ್ನ ಮಣಿ, ತನ್ನ ಮಾತು ಇವಂದ್ರೆ ಭಾಳ ಪ್ರೀತಿ, ಒಂದು ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಂಬಂಧಗಳೆಲ್ಲ ಅವುಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಚೆನ್ನಾಗಿರಬೇಕಪ್ಪ ಅಂತೇಳಿ ಭಾಳಷ್ಟು ನಟಿಯರು ತಮ್ಮ ಮೇಲೆ ಏನು ದೌರ್ಜನ್ಯ ಆದರೂ ಸಹಿತ ನಿರ್ಮಾಪಕರು ನಿರ್ದೇಶಕರಿಂದ ಮತ್ತು ಸಹ ನಟರಿಂದ ಆಗಿರ್ಬೋದು, ನಟರಿಂದ ಆಗಿರ್ಬೋದು, ನಾಯಕ ನಟರಿಂದ ಆಗಿರ್ಬೋದು ಆಗ್ತಾ ಇರ್ತವೆ. ನೋಡೋಕೆ ನಾವು ಅರ್ಜುನ್ ಸರ್ಜಾ ಅವ್ರ ಬಗ್ಗೆನೂ ಕೇಳಿದ್ದೆವು, ಏನು ಅದು ಅಂತೇಳಿ ಅಂತ ಹೇಳೋ ಮುಚ್ಚೋಗಿಬಿಡ್ತದೆ, ಮೀಟ್ ಮೀನು ಮಾಡ್ತೇನೆ ಶಬ್ದ ಹೇಳ್ತೀರಿ ನೀವು ಅದನ್ನು ಆ ಸಂದರ್ಭದಲ್ಲಿ. ಆದಾಗ ಯಾಕಂದರೆ ಇದಕ್ಕೆ ಪ್ರಬಲವಾದ ಸಾಕ್ಷಿ ಉಳಿಸೋದು ಭಾಳ ಕಷ್ಟ ರೀ. ಯಾಕಪ್ಪ ಅಂತಂದ್ರೆ ಅವ್ರು ಹೇಳಿದ್ರೆ ಆರೋಪ ಮಾಡ್ತಾರಂತಾರೆ, ಆರೋಪ ಸಾಕ್ಷಿ ಒದಗಿಸ್ಬೇಕು ಬಂದಿದ್ದು ತಿಳಬೇಕು, ಅದು ನ್ಯಾಯಾಧೀಶರ ಮುಂದೆ ನಡೆದ ಘಟನೆಯನ್ನು ಎಳೆ ಬಿಡಿಸ್ಕೊಳ್ತಾ ಇರ್ತಾರೆ, ಪರ್ಪಸ್ಲಿ ಹೆಣ್ಮಕ್ಳು ಅಪಮಾನ ಹೋಗಿ ಕೇಳ್ತಾ ಇರ್ತಾರೆ, ತಾನಾಗಿ ಬಿಟ್ಟು ಓಡಿ ಹೋಗಪ್ಪ ಇಲ್ಲದ ಹೆಣ್ಮಗಳನ್ನ ಇದ್ರ ಕೊಡೋದಕ್ಕೆ ಏನೋ ಉತ್ತರ ಕೊಡೋದಕ್ಕೆ ಅನ್ನೋವಂಗೆ ನ್ಯಾಯಗಳು ನಡೆಯುವಂಥದ್ದು ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಭಾಳಷ್ಟು ಹೆಣ್ಮಕ್ಳು ಅದೆಲ್ಲ ಆ ಕಿರುಗಳ ಮಾನಸಿಕ ಕಿರುಗಳಂದು ಬೇಡಪ್ಪ ನಾವು ಅಂತೇಳಿ ಹೊರಗೆ ಬರೋದಿಲ್ಲ. ಆದರೆ ಇವತ್ತು ನಮ್ಮ ಕೇರಳದ ದಿಟ್ಟ ಹೆಣ್ಣುಮಕ್ಳು ಏನು ಮಾಡಿದಾರಪ್ಪ ಅಂದರೆ ಅಲ್ಲಿ ನಟಿಯರು ಹೊರಗೆ ಬರೆದಾರೆ, ದೊಡ್ಡ ಬೇಕಾಗಿಲ್ಲ ಯಾವ ಮುಂಬಟ್ಟಿ ಇರಲಿ, ಅವರು ಯಾವ ನಟ ಇರಲಿ, ಜಯಸೂರ್ಯ ಇರಲಿ, ಮತ್ತು ಬೇಡ ಅವ್ರು ಮತ್ತಾರೋ ಇಲ್ಲ, ಅಲ್ಲಿ ನಿರ್ಮಾಪಕರಿರಲಿ ಅಥವಾ ನಿರ್ದೇಶಕರಿರಲಿ, ಈ ಇವರೆಲ್ಲರೂ ಇವತ್ತು ಹೊರಗೆ ಬಂದ ರಂಜಿತ್ ಅನ್ನುವಂಥ ನಿರ್ದೇಶಕ ಮತ್ತು ಜಯಸೂರ್ಯ ಅನ್ನುವಂಥ ನಟ ಇಂಥವ್ರು ವಿರುದ್ಧವಾಗಿ ಇವತ್ತು ಹೌದು ಇವರು ನಮ್ಮ ಜೊತೆಗೆ ಮಾಡಿದಾರಪ್ಪ, ಅವ್ರು ಟೀಟ್ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇದರಿಂದಾಗಿ ಒಂದು ಸಮಾಧಾನ ಮಾಡ್ಕೊಳ್ಳೋದೇನಪ್ಪ ಅಂದರೆ ಅಟ್ಲೀಸ್ಟ್ ತಮ್ಮ ಮೇಲೆ ಅಂತ ಒಂದು ದೌರ್ಜನ್ಯವನ್ನು ಹೇಳ್ಕೊಳ್ತಾ ಇದ್ದೀರಲ್ಲಪ್ಪ, ಅದಕ್ಕೆ ಹ್ಯಾಟ್ಸಪ್ ಹೇಳ್ಬೇಕು. ಯಾಕಂದರೆ ಗಂಡ ಮಗ ಹೇಳ್ದುಕೊಳ್ತಿರ್ತಾನೆ, ಅವನಿಗೆ ನಾಚಿಕೆಲ್ಲೋ ಏನೋ ಗೊತ್ತಿಲ್ಲ, ಹೇಳ್ಕೊತಿರ್ತಾನೆ ಹಂಗೆ ಮಾಡಿದೆ ಹಿಂಗೆ ಮಾಡಿದ ದೋಸ್ತನ ಮುಂದೆ, ಅದು ಹೆಣ್ಮಕ್ಳು ಹೇಳೋದು ಭಾಳ ಕಡಿಮೆ. ಯಾಕಂದ್ರೆ ನಾಚಿಕೆ ಸ್ವಭಾವ ಸಹಜವಾಗಿ ಮುಗ್ಧ ಅಥವಾ ಅದು ಹೇಳೋದಕ್ಕೆ ಅವ್ರಿಗೆ ಅಸಹ್ಯ ಅನ್ನಿಸೋದ್ರಿಂದಾಗೆ ಹೇಳೋದಿಲ್ಲ. ಹೀಗಾಗಿ ಭಾಳಷ್ಟು ರೇಪ್ಗಳಾಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಮತ್ತರ ಆಗಿರ್ಬೋದು, ಈ ದೌರ್ಜನ್ಯಗಳು ಬೆಳಗ್ಗೆ ಬರೋದೇ ಇಲ್ಲ, ಅದು ಈ ಸಲ ಬಂದದ ಹೊರಗೆ. ಅದಕ್ಕಾಗಿ ಇದನ್ನು ಎನ್ಕ್ವೈರಿ ಹೆಂಗೆ ಮಾಡೋದಪ್ಪ, ಈಗ ದೊಡ್ಡ ಸಮಸ್ಯೆ ಅದು. ಯಾಕಂದರೆ ಅದು ಗುಪ್ತವಾಗಿ ಇಬ್ಬರ ಮಧ್ಯದಲ್ಲಿ ನಡೀತಿರುವಂಥ ಒಂದು ಕ್ರಿಯೆ ಅದು, ಅದನ್ನು ಎಲ್ಲೋ ಒಂದು ಆಗಿರ್ತದೆ ಪ್ರೂವ್ ಮಾಡೋದಕ್ಕೆ ಈಗ ಕೆಲವೊಂದು ಟೈಮ್ ಆಗಿದೆ, ಎಷ್ಟೋ ವರ್ಷಗಳು ಬಿಟ್ಟು ಇವತ್ತು ಆರೋಪ ಮಾಡ್ತಾಯಿದ್ದಾರೆ ಹೆಣ್ಣುಮಕ್ಳು, ಪ್ರೂವ್ ಹೆಂಗೆ ಮಾಡೋದು ಅದನ್ನು. ಹೀಗಾಗಿ ಕೆಲವೊಂದು ಕೇಸ್ಗಳು ಬಿದ್ದು ಬಿಡ್ತಾವೆ, ಭಾಳಷ್ಟು ಕೇಸ್ಗಳು ಬಿದ್ದು ಹೋಗ್ತಾವೆ. ಅದು ಆದ ತಕ್ಷಣ ಏನೋ ಮಾಡಿದ್ರೆ ಆ ಮಾತು ಬೇರೆ, ಅಟ್ಲೀಸ್ಟ್ ನಮಗೆ
ಈ ಒಂದು ಡಿ ಎನ್ ಎ ಮೂಲಕ ಮತ್ತೊಂದು ಮೂಲಕ ನಾವು ಅದನ್ನು ಹುಡುಕಿ ತೆಗಿಬೋದೇನೋ. ಆದರೆ ಭಾಳ ವರ್ಷದ ಹಿಂದೆ ಆದಂಥ ಘಟನೆಗಳನ್ನ ನೀವು ಹೆಂಗೆ ಇದು ಮಾಡೋರು, ತಮ್ಮ ಲಾಭಕ್ಕಾಗಿ ಅದರಲ್ಲೂ ನಮ್ಮ ದುಡ್ಡು ಕೇಳಿದರು ಅದಕ್ಕೆ ಹೀಗೆ ಮಾತಾಡ್ತಾರೆ. ಇವತ್ತು ವಕೀಲರಂತಿ ಸಾಕಷ್ಟು ಕಲಿಸಿಕೊಳ್ತಾರೆ, ನಟರಿಗೆ ಆಗಿರ್ಬೋದು ಯಾರಿಗೂ ಆಗಿರ್ಬೋದು. ಹಿಂಗೆ ಪ್ರಶ್ನೆ ಮಾಡಿರಿ, ನೀವು ದುಡ್ಡು ಕೇಳೋ ಇಲ್ಲ ಇದಕ್ಕೆ ಮಾಡ್ತಾ ಇದ್ದಾರೆ ಅಂತೀರಿ. ಇಂಥ ಅವನೇ ಕೇಸು ಬಿದ್ದು ಹೋಗಿಬಿಡ್ತಾವ್ರಿ, ಯಾಕಂದ್ರೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲೇ ನಮ್ಮ ಮಲಯಾಳಿ ಅವರಾಗಿರ್ಬೋದು, ನಮ್ಮ ಕನ್ನಡದ ನಟಿಯರಾಗಿರ್ಬೋದು, ಯಾರೂ ಆಗಲಿ, ಆದ ತಕ್ಷಣ ನಮ್ಮ ಮನಸ್ಸಿಗೆ ಇಲ್ಲ ಅಂತ ಅನಿಸಿದ್ರೆ, ಅದು ಅತ್ಯಾಚಾರ ಅನಿಸಿದ್ರೆ ಸಡನ್ನಾಗಿ ನೀವು ಅದನ್ನು ಏನಪ್ಪ ಅಂತಂದ್ರೆ ಅವ್ರನ್ನ ಆರೋಪ ಮಾಡಿ ಕೇಸ್ ಮಾಡೋದು ಭಾಳ ಉತ್ತಮವಾದ ಕೆಲಸ, ದ ಬೆಸ್ಟ್. ಅದನ್ನು 10 ವರ್ಷ 5 ವರ್ಷ 3 ವರ್ಷ ನಂತರ ನೀವು ಮಾಡಿದಿರಿ, ಅದು ಹೇಗೆ ಒಂದು 48 ತಾಸು ನಂತರ ನೀವು ಮಾಡಿದಿರಿ, ಅದೇನು ವ್ಯರ್ಥ ಸಿಗುವುದೇ ಇಲ್ಲ. ತಪ್ಪಿಸಿಕೊಳ್ಳೋಕೆ ಖಾದಿ ಆಗಿಬಿಡ್ತಾವೆ ಯಾವುದ್ರೆ ಅವು ಮತ್ತೆ ಇನ್ನೊಂದು ತಿಳ್ಕೊಂಡ್ರೆ. ಹಿಂದೆ ಹಿಂದಿಯಲ್ಲೂ ಸಾಕಷ್ಟು ಆರೋಪ ಅದು ಕೆಲವೊಂದಿಷ್ಟು ನಟರ ಮೇಲೆ, ಮತ್ತು ನೀವು ಕೇಳಿದಿರಿ ನೋಡಿದಿರಿ, ಅವೆಲ್ಲ ಬಿದ್ದು ಹೋಗಿಬಿಟ್ಟು. ಯಾಕಪ್ಪ ಅಂದ್ರೆ ಎಷ್ಟೋ ಕಾಲದಿಂದ ಆದಂಥವು, ಈಗ ಹೇಳಿದ ಆಗಲಿಲ್ಲ. ದೊಡ್ಡ ಪತ್ರಿಕರ ಸಹಿತ ಮಾಡಿದ್ದಾರೆ ಗೊತ್ತ, ಅಕ್ಬರಣ್ಣ ಅಂತವರು ಪತ್ರಕರ್ತರು, ಇನ್ನೂ ಅನೇಕರು ಬರ್ತಾರೆ, ಪತ್ರಕರ್ತರಾಗಿರ್ಬೋದು ನಟರಾಗಿರ್ಬೋದು, ಇವರೆಲ್ಲರೂ ಬರಹಗಾರ ಆಗಿರ್ಬೋದು, ಏನು ನಡೆದಿರ್ತಾವ ಆ ಘಟನೆಗಳು ದೂರ ಆಗಿ ಹೋಗಿಬಿಡ್ತಪ್ಪ ಅಂತಂದರೆ ಸಮಯ ಆಯ್ತಂದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಆದ 42 ತಾಸು ಇದು ಮಾಡಿದರೆ ನಿಶ್ಚಿತವಾಗಿಯೂ ಸ್ಟ್ಯಾಂಡ್ ಆಗ್ತದೆ, ಶಿಕ್ಷಣೂ ಆಗ್ತದೆ. ನೀವು ಆರೋಪ ಮಾಡಿದ್ರಿ ಈಗ ಇಲ್ಲಂತಲ್ಲ, ಅದರಿಂದ ಅವ್ರನ್ನಿಷ್ಟು ಹೆಸರು ಕೇಳ್ಬೋದು. ಬಟ್ ನಮ್ಮ ಸಮಾಜ ಹೇಗಾದ್ರೆ ಪಿತೃಪ್ರಧಾನ ಸಮಾಜ ಇರೋದರಿಂದ ಇಲ್ಲಿ ಪುರುಷರಿಗೆ ಅಂಥ ಅಪಮಾನ ಆದರೂ ಅದೇನು ತಿಳ್ಕೊಳ್ಳೋದಿಲ್ಲ, ಭಂಡದನ ಬಿಡಪ್ಪ ಅಂತೇಳಿ ಬಿಟ್ಟುಬಿಡ್ತಿರ್ತಾರೆ. ಹೀಗಾಗಿ ಈ ಕೇವಲ ನಾವು ಹೆಸರು ಕೆಡಿಸಿದ್ರು ಅನ್ನೋದು ಬಿಟ್ಟರೆ ಮತ್ತೊಂದು ತೃಪ್ತಿ ಸಿಗೋದಿಲ್ಲ, ಅವ್ರ ಶಿಕ್ಷೆ ಇಂದ ತಪ್ಪಿಸಿಕೊಳ್ಳಲು ಭಾಳ ಸಾಧ್ಯತೆಗಳು ಇರ್ತಾವೆ. ಹೀಗಾಗಿ ಭಾಳಷ್ಟು ಈಗಾಗಲೇ ನಾವು ಹೇಳಿದ್ವಿ ರೇಪ್ ಕೇಸ್ಗಳ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡಲು ಮುಂದೆ, ವರ್ಷಕ್ಕೆ ಈ ದೇಶದೊಳಗೆ ಕಡಿಮೆ ಇದ್ರೂ 35,000 ಮೇಲ್ಪಟ್ಟು ರೇಪ್ಗಳಾಗ್ತಾವೆ. ಇದು ರೆಕಾರ್ಡಿಗಿದ್ದಂಥದ್ದು, ರೆಕಾರ್ಡ್ ಸಿಗುವಂಥವು. 2012 ಇವತ್ತು 35,000. ಅದರ ನಟಿಯರು ಬಂದರು, ಎಲ್ಲರೂ ಬಂದರು, ಯಾರು ದಾಖಲೆ ಮಾಡ್ತಾರೋ ದಾಖಲೆ ಮಾಡೋದಂತೆ ಹಂಗೆ ಹೋಗಿಬಿಡ್ತಾರೆ, ಭಾಳಷ್ಟಾಗಿದೆ ಅಂತ ಲೆಕ್ಕಿಲ್ಲದಷ್ಟು. ಹೀಗಾಗಿ ಇದು ಏನಪ್ಪ ಅಂದರೆ ಈ ದೇಶದಲ್ಲಿ ನಡೀತಿರೋದು ನಗ್ನ ಸತ್ಯವು. ಇವೆಲ್ಲ ಹೆಚ್ಚು ಯಾರಿಗೆ ಶಿಕ್ಷೆ ಎಷ್ಟು ಆಗಿದ್ದಪ್ಪ, ಈಗ 100 ಮಂದಿ ಒಳಗೆ ಒಂದು 29 ಮಂದಿ ಶಿಕ್ಷೆ ಆಗ್ಯದ ಅಂತ ಹೇಳ್ತಾರೆ. ಅದು ಜನಸಾಮಾನ್ಯರವರು, ಮತ್ತು ಈ ನಟರಂತೆ ಇವರು ಸಿಗೋದೇ ಕಷ್ಟ. ಏನೋ ತಪ್ಪಿ ದರ್ಶನ ಸಿಕ್ಕೊಂಡಿದ್ದಾನೆ, ಇಲ್ಲ ದರ್ಶನ ತಪ್ಪಿಸ್ಕೊಂಡು ಹೋಗಿಬಿಡ್ತಿದ್ದು ಬೇರೆ ಆಗಿದ್ರೆ, ತಾ ಎಂಟ್ರಿಯಾಗಿ ಏನೋ ಒಂದು ದೊಡ್ಡ ಸ್ಥಾನ ಮಾಡಿ ತೋರ್ಸೋಕೆ ಹೋಗಿ ಶುಕ್ರ ಕೂತಿದ್ದಾನೆ ದರ್ಶನ ಹುಂಬತ್ತದಿಂದ, ಅದೇ ಒಬ್ಬ ಜಾನಿದ್ದಪ್ಪ ಅಂತ ತಪ್ಪಿಸ್ಕೊಂಡು ಹೋಗಿಬಿಡಿದ್ರು. ಅದಾರ ಮಸಂತವ್ರು ಇಲ್ಲೇ ಇಲ್ಲಂತಲ್ಲ, ಸಾಕಷ್ಟು ನಿರ್ದೇಶಕರು, ಸಾಕಷ್ಟು ಈ ಒಂದು ನಿರ್ಮಾಪಕರು, ನಟರು ಮಿಸ್ಯೂಸ್ ಮಾಡ್ಕೊಳ್ಳೋದು ಸಾಕಷ್ಟು ಇದ್ದಾರೆ. ಆದರೆ ಅವ್ರು ಜಾಣತನದಿಂದ ಮಾಡ್ಕೊಂಡು ಹೋಗ್ತಾರೆ, ದರ್ಶನ ಇನ್ನೂ ಹುಂಬತನ ಮಾಡಿ ಸಿಕ್ಕೊಂಡು ಬಿದ್ದ. ಇನ್ನೂ ಅನೇಕರು ಹುಂಬತನ ಮಾಡಿದ್ರೆ ಸಿಗ್ತಾರೆ, ಜಾಣತನ ನಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಇದು ತಪ್ಪಿಸ್ಬೇಕಾಗಿದ್ರೆ ಏನು ಮಾಡಬೇಕು ಅಂತಂದರೆ, ಇದು ಸಿಂಪಲ್, ಆದ ತಕ್ಷಣ 48 ತಾಸುಗಳು ಕಂಪ್ಲೇಂಟ್ ಮಾಡಿಬಿಡುವಂಥ ಅತ್ಯಾಚಾರ ತಗ್ಗಿ ಎಣಿಸಿದ ಹೆಣ್ಮಗಳಿಗೆ ಅವ್ರ ಮೇಲೆ ಆರೋಪ ಮಾಡೋದು ಅಷ್ಟೇ ಅಲ್ಲ, ಅದು ಪ್ರೂವ್ ಮಾಡಿ ಶಿಕ್ಷಣ ಆಗಬೇಕು ಅವ್ರಿಗೆ. ಅಂಥ ಒಂದು ಪ್ರಯತ್ನ ಮಾಡಿದರೆ ಮಾತ್ರ ಇದು ಪರಿಹಾರ ಸಿಗ್ಬೋದೇನೋ, ಅದು ಬಿಟ್ಟು ಬೇರೆ ಏನದವ. ನಾನು ಸಾಕಷ್ಟು ಯೋಚನೆ ಮಾಡೇ ಮಾಡ್ತೀನಿ, ಆದರೆ ಅದು ಯಾವುದು ಹೊಳಿತಾ ಇಲ್ಲ, ಭಾಳ ಜನ ತಪ್ಪಿಸ್ಕೊಂಡು ಹೋಗ್ತಾಯಿದ್ರು. ಹೇಳಿದೆ ನಿಮಗೆ ಈ ಒಂದು 100ಕ್ಕೆ ಬರೀ 28-29 ಮಂದಿಗೆ ಎಷ್ಟು ಶಿಕ್ಷೆ ಆಗ್ತದೆ, ಉಳಿದ್ರೆ ಸಿಗೋದಿಲ್ಲ ಅಂತ. ಅದಕ್ಕಾಗಿ ಮತ್ತು ಅದರಲ್ಲಿ ನಟ ಆಗಿರ್ಬೋದು, ಇವತ್ತು ಕೇರಳ ಚಿತ್ರರಂಗದ ಒಬ್ಬ CPIM ಅಂತ ಬರ್ತದೆ ನಿಮಗೆ ಗೊತ್ತು, ಕಮ್ಯುನಿಸ್ಟ್ ಪಾರ್ಟಿ ಅವರು ದೊಡ್ಡ ದೊಡ್ಡ ಆದರ್ಶ ಮತ್ತು ಮಾತಾಡ್ತಾರೆ, ಸಮಾನ ಸಮತಾವಾದಿಗಳು ಹಾಗೆ ಇದು ಇಂಥ ಕೆಲಸ ಮಾಡುವಂತಾರೆ ಅಲ್ಲಿ. ಆದರೂ ಅದಕ್ಕೆ ಸಿದ್ಧಾಂತ ಪ್ರಶ್ನೆ ಬರೋದಿಲ್ಲ, ಈ ಕಾಮಂದರಿಗೆ ಏನೂ ಅರ್ಥ ಇರೋದಿಲ್ಲ, ಅವರು ತಮ್ಮ ಕಾಮ ತೃಪ್ತಿ ಅದು ಸಾಕಪ್ಪ ಅನ್ನೋದಾಗಿ ಓಡಾಡ್ತಿದ್ರಲ್ಲ, ಅದನ್ನು ಇನ್ನೊಬ್ರಿಗೆ ಹಾನಿ ಆಗ್ತದೆ ಮತ್ತೇನೋ ಆಗ್ತದೆ ಅನ್ನೋದು ಏನೂ ಇಲ್ಲ ಅವ್ರಿಗೆ. ಹಂಗೆ ಇವತ್ತು ಈ ಮುಖೇಶ್ ಆಗಿರ್ಬೋದು, ಜಯಸೂರಿ ಆಗಿರ್ಬೋದು, ರಂಜಿತ್ ಆಗಿರ್ಬೋದು, ಅಥವಾ ಇನ್ನುಳಿದವ್ರು ಯಾರೂ ಆಗಿರ್ಬೋದು, ಅವರೆಲ್ಲರೂ ಎನ್ಕ್ವೈರಿ ಆಗ್ತದೆ ಇಲ್ಲಂತಲ್ಲ, ಎನ್ಕ್ವೈರಿ ಆಗ್ತದೆ, ಅವ್ರ ಹೆಸರು ಏನೋ ಕೇಳ್ತದೆ, ಮತ್ತು ಇನ್ನೊಬ್ಬರು ನಟ ಇರ್ಬೋದು. ಆದರೆ ಶಿಕ್ಷೆ ಆಗೋದು ಭಾಳ ಮುಖ್ಯ ಇರ್ತದೆ, ಅಂದಾಗ ಇದಕ್ಕೊಂದು ಪರಿಹಾರ. ಈಗ ನೋಡಿರಿ, ಮೊನ್ನೆ ನಮ್ಮಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ನಾವು ಕೇಳಿದ್ವಿ, ಅವ್ರು ಪಾಪ ಹೆಣ್ಮಕ್ಳು ಎಷ್ಟು ತೊಂದರೆ ಅನುಭವಿಸಿದ್ರೆ, ಅಲ್ಲೇ ಅವ್ನು ಮಾಡಿದ್ದೇನು ಸುಳ್ಳಲ್ಲ, ಅಪಮಾನ ಆಗಿದ್ದೇನು ಸುಳ್ಳಲ್ಲ, ಮೇಲೆ ಆಗಿದ್ದು ಅತ್ಯಾಚಾರ ಆಗಿದ್ದು ಸತ್ಯನ, ಆದರೆ ಅದನ್ನು ಮುಖ ಅಡ್ಡಾಡ್ತಾರೆ ಹೆಣ್ಮಕ್ಳು. ಅವ ಇನ್ನೂ ಮುಖ ಇಟ್ಟು ಅಡ್ಡಾಡ್ತಾ ಇರ್ತಾನೆ, ಪ್ರಜ್ವಲ್ ಆಗಿರ್ಬೋದು, ಇವತ್ತು ದರ್ಶನ ಸಹಿತ ಆರಾಮ ಅಡ್ಡಾಡ್ತಾ ಇರ್ತಾನೆ, ಒಂದಿಷ್ಟು ಎಲ್ಲೂ ರಿಪೆಂಟ್ ಇಲ್ಲ, ಎಲ್ಲೂ ಪಾಶ್ಚಾತ್ಯಪಿಲ್ಲ ಮುಖದಲ್ಲಿ ಇವ್ರು ನಾನು ನೋಡಿದಾಗ. ಹಾಗೆ ಇಲ್ಲೂ ಇವರು ಮುಖೇಶ್ ಆಯಿತು, ಜಯಸೂರ್ಯ ಆಯಿತು, ರಂಜಿತ್ ಆಯಿತು, ಇವರು ಏನಾದ್ರ ಬಗ್ಗೆ ಹೆಚ್ಚು ತಿಳಿ ಕೇಳಿಸ್ಕೊಂಡಿಲ್ಲ. ಮೇನ್ ಮತ್ತು ತಪ್ಪಿಸ್ಕೊಳ್ತಾರೆ, ದುಡ್ಡು ಇರ್ತದೆ, ವಕೀಲರು ಇರ್ತಾರೆ, ವಕೀಲರ ಮೂಲಕ ಏನು ಮಾಡಿ ವಾದ ಮಾಡಿ ಅನೇಕ ರೀತಿ ಒಂದು ಎಡವಟ್ಟು ಪ್ರಶ್ನೆಗಳು ಮಾಡಿ ಹೆಣ್ಮಕ್ಳು ಹೇಳಲಾರದಂಥ ಪ್ರಶ್ನೆ ವಿಕಾಸ ಆಗೈತೆ, ಅದು ಫೇಲು ಮಾಡ್ತಾರೆ, ಅದು ಭಾಳ ಫೇಲಾಗಿ ಹೋಗ್ತಾ ಇದ್ರೆ ಕಾರಣಿಷ್ಟ ಎವಿಡೆನ್ಸ್ ಕೊಡೋದ್ರ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಈ ಒಂದು ಕ್ರಿಯೆಯಲ್ಲೇ ಎವಿಡೆನ್ಸ್ ಭಾಳ ಕಷ್ಟ, ಒಂದು 4 ಗೋಡೆ ಮಧ್ಯದಲ್ಲೇ ಎಲ್ಲೂ ಒಂದಿಷ್ಟು ಆಗಿರ್ತದೆ, ಅದನ್ನು ಶೂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಧ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ಶೂಟ್ ಮಾಡೋದು ಪ್ರೊಡ್ಯೂಸ್ ಮಾಡೋದು ಸಹಿತ
ಮಾನ ಹೋಗೋದು ಯಾರ್ದು. ನಾವು ಈಗ ಇಂಥ ಕೇಸ್ಗಳು ನೋಡಿದ್ವಿ, ಅನೇಕ ಹೆಣ್ಮಕ್ಕಳು ತಮ್ಮ ಈ ತಮ್ಮೆಲ್ಲ ನಡೆದ ಅತ್ಯಾಚಾರವನ್ನು ಶೂಟ್ ಮಾಡಿ ಕೋರ್ಟ್ಗೆ ಓದಿದ್ದು ಇನ್ನೂ ಆಗಿದ ಇವತ್ತು ಶಿಕ್ಷೆ ಆಗಿಲ್ಲ ಅವರು, ಇನ್ನು ಹೊರಗಡೆ ಹೇಳ್ತಿರ್ತಾರೆ ಅವರೆಲ್ಲ. ಇಲ್ಲ ನಾನು ಪ್ರೀತಿಯಿಂದ ಕೂಡಿದ್ವಿ ಅಂತ ಅವ್ರು ವಾದ ಮಾಡ್ತಾರೆ. ವಾದ ಮಾಡೋ ಭಾಳ ಅವ್ರು ಈ ದೇಶದೊಳಗೆ ತಪ್ಪಿಸಿಕೊಳ್ಳೋದು ಸಲುವಾಗಿ. ಅದಕ್ಕಾಗಿ ಇವತ್ತು ನಮ್ಮ ಹೆಣ್ಮಕ್ಳು ಇನ್ನೂ ವಿದ್ಯೆ ಜೊತೆಗೆ ಶಿಕ್ಷಣದ ಜೊತೆಗೆ ಧೈರ್ಯವನ್ನು ಬೆಳೆಸ್ಕೋಬೇಕಾಗಿದೆ. ಅನೇಕ ಶಿಕ್ಷಿತರಾದಂಥ ಶಿಕ್ಷಣ ಪಡೆದಂಥ ಜನ ಇದ್ದಾರಿಲ್ಲ ಅಂತಲ್ಲ, ಅದು ಧೈರ್ಯ ಇರೋದಿಲ್ಲ. ಇದು ಹೇಳಿದರೆ ನಾವು ಸಮಾಜದಲ್ಲಿ ಬಿದ್ದು ಹೋಗ್ತೀವಪ್ಪ ಅನ್ನೋದು ಭಯ, ಒಂದು ಗಿಲ್ಟಿ ಕಾನ್ಸಸ್ ಆ ಹೆಣ್ಮಕ್ಳು ಭಾಳ ಕಾಡ್ತದೆ. ಯಾಕೆಂದರೆ ತಂದೆ ಮನೆಯಾಗ ತಂದೆ ನಿಗರಾಣಿ ಅಂದರೆ ಅವ್ರ ದೃಷ್ಟಿಯಲ್ಲಿ ಗಂಡ ಅಥವಾ ಮತ್ತೇನೋ ಇವರೆಲ್ಲರ ಒಂದು ಏನು ಚಿಕ್ಕಾದಂಥ ಜೊತೆಗೆ ಅವು ಸಹ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನುವಂಗ ಹೆಣ್ಮಕ್ಳು ಮೊಸ ತಿಳಿದು ಕಷ್ಟ ಆಗಿಬಿಟ್ಟದ. ಯಾಕಂದ್ರೆ ನಾಲ್ಕು ಮಂದಿ ಮುಂದೆ ಮಾತಾಡಿ ಬಿಡ್ತಿರ್ತಾರೆ ಹೆಣ್ಮಕ್ಳು ಅಂತೇಳ ಮಾತಾಡೋದಷ್ಟಲ್ಲ, ತಮ್ಮ ಮಕ್ಕಳಿದ್ರು ಸಹಿತ ಆದಷ್ಟೇ ಅದನ್ನು ಓಪನ್ನಾಗಿ ಮಾತಾಡೋದು ಅನೇಕ ಘಟನೆಗಳು ನಡೆದು ನೋಡಿದ್ವಿ. ಅದಕ್ಕೆ ಈ ಸಂದರ್ಭದಲ್ಲಿ ಈ ಒಂದು ಕೇರಳದಲ್ಲಿ ಏನು ಈ ಒಂದು ಅತ್ಯಾಚಾರದ ಪ್ರಕರಣಗಳೇನು ಬರ್ತಾ ಇದ್ದಾವ, ಇದು ಏನಪ್ಪ ಅಂತಂದ್ರೆ ಈ ಸಿನಿಮಾ ರಂಗಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಜೊತೆಗೆ ಈ ಹೆಣ್ಮಕ್ಳಿಗೂ ಸಹಿತ ತಾವು ಮೇಲೆ ತಮ್ಮೇಲಾದಂಥ ಅನ್ಯಾಯವನ್ನು ಅದೇ ತಕ್ಷಣ ಪ್ರತಿಭಟನೆ ಮಾಡುವಂಥ ಒಂದು ಧೈರ್ಯ ತೋರಿಸ್ಬೇಕು ಅಂತ. ಯಾರು ನಂತರ ಹೇಳಿದೆ ಮಾಡಿದ್ದಂತ ಅಂದ್ರೆ ಅದು ಅಷ್ಟು ಸ್ಟ್ಯಾಂಡ್ ಆಗೋದು ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ನೀವು ಆರೋಪ ಮಾಡಿದ್ರಿ ನಿಮ್ಮ ಹೆಸರಿಗೆ ಇಡೋದು ಹೋಗ್ಬಿಡ್ತದೆ, ಅವರು ಮಾಡಿದವ್ರು ಉಳ್ಕೊಳ್ಳಿಕ್ಕೆ ಹೆಚ್ಚಾಗ್ತದೆ. ಎಷ್ಟು ದಿನಗಳನ್ನು ದೂರ ಮಾಡ್ತೀರಿ ಅಷ್ಟು ನೀವು ತಪ್ಪಿಸೋಕೆ ಸಾಧ್ಯದ. ಹಂಗೆ ನ್ಯಾಯದಲ್ಲಿ ಇರೋದು ಅದ, ನೀವು ಎಷ್ಟು ಕ್ವಿಕ್ಕಾಗಿ ಆ ಸಮಯ ಗೋಲ್ಡನ್ ಟೈಮ್ ಅಂತೀನೋ ಆ ಟೈಮ್ ಅದರೊಳಗೆ ನಾವು ಅದನ್ನು ಒಂದು ಆರೋಪ ಮಾಡಿ ಮತ್ತೆ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದರೆ ಯಶಸ್ವಿ ಆಗ್ಬೋದು. ಇರಲಿ, ಅದೇನೂ ಆಗಲಿ, ಅದ್ರ ಜೊತೆಗೆ ಈಗ ಇದು ನಡೆದಿದ್ದು ಮಾತ್ರ ಖಂಡನೀಯ ಅಷ್ಟೇ ಅಲ್ಲ, ಇಂಥವು ಆಗಬಾರಂತೆ. ನಾವು ಗಂಡುಮಕ್ಳು ಸಹಿತ ಸ್ವಲ್ಪ ನಾವು ಎಚ್ಚರ ಆಗ್ಬೇಕಲ್ರಿ. ಪಾಪ ಯಾವುದೋ ಹೆಣ್ಮಕ್ಳ ಮೇಲೆ ನೋಡ್ರಿ ಪ್ರೀತಿ ವಿಶ್ವಾಸ ನೀವು ಕೂಡಿದ್ರೆ ಅಡ್ಡಿಯಿಲ್ಲ, ಆದರೆ ಅನಗತ್ಯವಾಗಿ ನಮ್ಮ ಒಂದು ಚಪಲಕ್ಕಾಗಿ ಒಬ್ಬ ಹೆಣ್ಮಗುವರ ಬದುಕನ್ನು ಹಾಳು ಮಾಡೋದ್ರಲ್ಲಿ ಏನು ಅರ್ಥ ಇರ್ತದೆ ಅಂತ. ಮತ್ತು ನಾವು ಈ ನಮ್ಮ ಸಮಾಜವನ್ನು ಹೆಂಗೆ ಕೆಟ್ಟಿದ್ವಿಪ್ಪ ಅಂತಂದ್ರೆ ಹೆಣ್ಮಕ್ಳಿಗೆ ಎಷ್ಟೋ ಶೀಲ ಗಂಡಮಕ್ಳಿಗೇನಿಲ್ಲ, ಅವ್ನು ಸೀಟ್ ಹೊಡ್ಕೊಂಡು ಬಿಟ್ಟಿರ್ತಾನೆ ಗಂಡಮಗ, ಅವನೇನು ಮಾಡಿರು ಸಿಂದ ಏ ಗಂಡದಲ್ಲ ರೀ ಇಂಥವ್ ನಾವು ಒಳ್ಳೆ ರಾಜಕಾರಣಿ ಅನ್ನೋದು ಕೇಳಿದ್ರು ಹಿಂಗೆ ಒಬ್ರು ಸಿಕ್ಕಂಥವ್ರು ಅಂದ್ಬಿಟ್ಟು ನಾ ಗಂಡಸದನಿ ಅಂತೇಳಿ ಅಂದ್ರೆ ಗಂಡಸು ಇಂಥವ್ರು ಮಾಡಕ್ಕೆ ನಡೀತೈತಿ ಅಂದ ಹಂಗಿದ್ರೆ ಅರ್ಥ ಇಷ್ಟು ಬಂಡ್ರದಾರಿಲ್ಲ. ಅಂಥ ಒಂದು ಬಂಡತನದ ನೆರೆಯಲ್ಲಿ ಗಂಡಿಗಿಂತ ನಾಚಿಗಿಲ್ಲ ಅಂತೂ ನಾವು ಹೇಳ್ಬೋದು. ಈ ವಿಷಯದಲ್ಲೇ ಭಾಳಷ್ಟು ಹಿಂಗದಲ್ಲ, ಎಲ್ಲೋ ಕೆಲವೊಬ್ರು ನಾಚಾರ ಇರ್ಬೋದು, ಗಂಡುಮಕ್ಳು ಕಡಿಮೆ ಅದು ಪ್ರಮಾಣ. ಅದು ಬಂದರೆ ಆರೋಪ ಬಂದ್ರೆ ಸಹಿತ ಏ ಹಂಗೆ ನೋಡಿ ಎಷ್ಟು ಮಂದಿ ಮಲ್ಕೊಂಬಂದ ನೋಡಿ ಮಾತಾಡೋ ಜನ ಇದ್ದೀವಿ ನಾವೆಲ್ಲ. ಅದಕ್ಕೆ ಗಂಡುಗಳು ಆದ್ರೂ ಸಹಿತ ಸ್ವಭಾವ ಬಿಡಬೇಕು ಅಂತ. ಯಾಕಂದರೆ ಒಬ್ಬರ ಬದುಕಿನಲ್ಲೇ ನಾವು ಇಂಥ ಕೆಲಸವನ್ನು ಮಾಡಿದ್ದೀವಪ್ಪ ಅಂದರೆ ನಮಗೂ ಸ್ವಲ್ಪ ಒಳಗೆ ಕ್ರಿಟಿಕಲ್ಸ್ ಕಾಣಬೇಕಲ್ಲ ಅದು. ಯಾಕಂದರೆ ಒಪ್ಪಿ ಆಗಿದ್ದ ಪ್ರಶ್ನೆ ಇಲ್ಲ, ಇದು ಒತ್ತಾಯದಿಂದ ಆಗುವಂಥ ಕೆಲಸಗಳು ಖಂಡನಾರ ಅಷ್ಟೇ ಅಲ್ಲ. ಗಂಡುಮಕ್ಳು ಸಹಿತ ಇವತ್ತು ತಮ್ಮ ಶೀಲದ ಬಗ್ಗೆ ತಾವು ವಿಚಾರ ಮಾಡುವಂಥ ಇವತ್ತು ದಿನಗಳು ಇದ್ದಾವಂತೆ. ಯಾಕಪ್ಪ ಅಂತಂದ್ರೆ ಇವತ್ತು ನಿಮ್ಗೆ ಗೊತ್ತದ ಏನಪ್ಪ ಅಂತಂದ್ರೆ ವ್ಯವಸ್ಥೆ ನಾವು ತಿದ್ಕೋಬೇಕಾದ್ರೆ ಮತ್ತೆ ಯಾರು ಬಂದು ತಿದ್ದಕ್ಕೆ ಸಾಧ್ಯ ಇಲ್ಲ, ಯಾವ ಕಾನೂನು ತಿದ್ದಕ್ಕೆ ಸಾಧ್ಯ ಇಲ್ಲ, ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಷ್ಟೋ ಕಾನೂನು ಮಾಡಿದರೂ ಕಾನೂನು ಅಡಿಯಲ್ಲಿ ಇಂಥ ಕೆಲಸಗಳು ಆಗ್ತಾಯಿದ್ದಾವೆ. ನೋಡಿರಿ ನಿರ್ಭಯ ಹತ್ಯಾಕಾಂಡ ಆಯಿತು, ಅದ್ರೊಳಗೆ ಕಾನೂನು ಸಾಕಷ್ಟು ಸ್ಟ್ರಿಕ್ಟಾಗಿ ತೊಗೊಂಡ್ಬಂದ್ವಿ ನಾವು. ಆದರೆ ಇವತ್ತು ಅತ್ಯಾಚಾರ ಕಡಿಮೆ ಆದ್ರೇನ್ರಿ, 2012 ಪೂರ್ವದಲ್ಲಿ ಬರೀ 25,000 ಆಗಿದ್ದು ವರ್ಷಕ್ಕೆ, ಈಗ 35,000 ಆಗಿದಾವೆ, ಇನ್ನು ಹೆಚ್ಚಾಗಲಿಕ್ಕಿದ್ದವ್ರು ಕಡಿಮೆ ಆಗ್ತಾಯಿಲ್ಲ. ಅಂದರೆ ನಾವು ಎಷ್ಟು ನಿರ್ಲಜ್ಜರಿದ್ದೀವಿ ಅಂತೇಳಿ. ಇದರರ್ಥ ಕಾನೂನಿಂದ ಎಲ್ಲ ಸುಧಾರಿಸ್ತಂತಲ್ಲ, ಹಂಗಂತೇಳಿ ಕಾನೂನು ಇರಬಾರ್ದಂತೂ ಅಲ್ಲ, ಕಾನೂನು ಇರಬೇಕು. ಜೊತೆಗೆ ನಮ್ಮನ್ನು ಎಜುಕೇಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿದೆ. ಅದಕ್ಕೆ ಸರ್ಕಾರ ಇದ್ದಂಥದ್ದು ಈಗ ನೋಡಿರಿ, ಮಲಯಾಳ ಎಜುಕೇಟ್ ಇದ್ದಾರೂ ಆಗುವುದಿಲ್ಲ ಅಂತಂದರೆ ವಾದ ಮಾಡಿದ್ವಿ ನಾವಿಲ್ಲ ಅಂತಲ್ಲ, ಕಡಿಮೆ ಇರೋದು ಪ್ರಮಾಣ ತಂದಿದ್ವಿ. ಆದರೆ ಇಲ್ಲಿ ಮಲಯಾಳಂ ಸಿನಿಮಾ ರಂಗದಲ್ಲಿ ಮಲಯಾಳಂದಲ್ಲಿ ಅಂದರೆ ನಮ್ಮ ಕೇರಳದಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಶಿಕ್ಷಿತರು ಅಲ್ಲೇ ಇದ್ದಾರೆ, ಅಲ್ಲಿ ಇದು ಈಗ ಹೊರಗೆ ಬರ್ತಾ ಇದೆ. ಆದರೆ ಒಂದು ಸಮಾಧಾನ ಏನಪ್ಪ ಅಂದ್ರೆ ಇವತ್ತು ಹೊರಗೆ ತಂದಂಥ ಹೆಣ್ಮಕ್ಳು ಸಹಿತ ಅವರು ಶಿಕ್ಷಿತರನ್ನ ತಮಗಾದ ಅನ್ಯಾಯವನ್ನು ಪ್ರತಿಭಟನಾ ರೂಪದಲ್ಲಿ ಹೇಳ್ತಾ ಇದ್ದಾರೆ, ಇದು ಒಳ್ಳೆಯ ಪ್ರಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಮೌನ ಇರುಗಿದ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತೋರಿಸ್ತಿದ್ದಾರೆ, ಇವ್ರು ತುಳುಗಿರ್ತಾರಪ್ಪ, ಇವ್ರು ಲಪಗಿರ್ತಾರೆ, ಗಣಸರು ಇಲ್ಲಿ ನಿರ್ದೇಶಕರು ಇಲ್ಲಿ ನಿರ್ಮಾಪಕರು ಅಂತೇಳಿ ದೊಡ್ಡ ಮೂಮೆಂಟನ್ನು ಮಾಡಿದ್ದಾರೆ. ಇಡೀ ದೇಶ ಜಾಗೃತಿ ನೋಡುವಂಥದ್ದು ಆಗಿದೆ ಇವತ್ತು. ಹೌದಪ್ಪ, ನಾವು ದಿಟ್ಟತನ ಮಾಡಿ ಪ್ರಯತ್ನ ಮಾಡಿದರೆ ನಮಗೂ ನ್ಯಾಯ ಸಿಗ್ಬೋದು, ನಮ್ಮ ಮೇಲೆ ಆಗುವಂಥ ಅನ್ಯಾಯಗಳು ತಡಿಬೋದು ಅಂತ ವಾತಾವರಣ ನಿರ್ಮಾಣ ಆಗಿದೆ. ಅದು ಅಷ್ಟು ಸಾಧ್ಯದ. ಆದರೆ ಇಷ್ಟೆಲ್ಲ ಶಿಕ್ಷಣ ಇದ್ದು ಎಲ್ಲ ಇದ್ದು ಸಹಿತ ನಡೀತಾ ಇದ್ದಾವ, ಇದಕ್ಕೆ ಏನಪ್ಪ ಇದು ಇಷ್ಟು ಬಿಕರ್ ಅದನ್ನು ಈ ಕಾಮ ಅನ್ನುವಂಥದ್ದು ಮನಸ್ಸು. ಮತ್ತು ಅದು ಇದ್ದಿದ್ದು ಸುಳ್ಳಲ್ಲ, ಯಾಕೆಂದರೆ ಆ ಕಾಮ ಅಷ್ಟು ಪ್ರಬಲ ಇರೋದ್ರಿಂದ ಇವ್ರ ಸಂತತಿ ಬೆಳೀತಾ ಇದೆ ಅನ್ನೋದು ಅಷ್ಟು ಸಾಧ್ಯದ. ಅಲ್ಲಿ ಪ್ರೋ ಮತ್ತು ಕೋನ್ ಎರಡು ಇರುವ. ಈಗ ನಮ್ಮ ಒಂದು ಉದಾಹರಣೆ ನಿಮಗೆ ಹೇಳೋದಪ್ಪ ಅಂತಂದರೆ, ನಾವು ಇವತ್ತು ವಿದ್ಯುತ್ ಅಂದರೆ ಕರೆಂಟ್ ಬಗ್ಗೆ ನಾವು ಮಾತಾಡಿದಾಗ ಕರೆಂಟ್ ನಮ್ಗೆ ಪಾಸಿಟಿವ್ ಆಗೋದು. ಆದರೆ ಚಲೋ ಆಯ್ತು ಬೆಳಕು ಕೊಡೋದು ಬಟ್ ಹಾಕಿರ
ಅದು ನಮ್ಮ ಪುನಃ ಮಾಡಿಬಿಡ್ತದೆ ಕರೆಂಟ್ ಹಂಗಿದ್ದಂಗೆ ಇದು. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇದನ್ನು ಬಳಸಬೇಕಾಗ್ಯದ, ಅಂತ ಎಚ್ಚರಿಕೆ ಶಿಕ್ಷಣವನ್ನು ನಾವು ಬೆಳೆಸಬೇಕಾಗ್ಯದ. ಜೊತೆಗೆ ಹೆಣ್ಮಕ್ಳು ಮುಖ್ಯವಾಗಿ ತಮಗಾದ ಅನ್ಯಾಯವನ್ನು ಆದ ತಕ್ಷಣ 48 ಗಂಟೆ ಒಳಗೋ ಅಥವಾ ಆದಷ್ಟು ಎಷ್ಟಾದರೂ ಅಷ್ಟು ಜಲ್ದಿ ಕಂಪ್ಲೇಂಟ್ ಮಾಡಿದರೆ ಭಾಳ ಉತ್ತಮ. ಅಂದ್ರೆ ಇಂಥ ಜನ ಅನಿಸ್ತಾರೆ ಶಿಕ್ಷೆ ಆಗ್ತದಪ್ಪ ನಿಶ್ಚಿತ ಅಂತೇಳಿ, ಇಲ್ಲಾದ್ರೆ ಇವ್ರಿಗೆ ಭಯನೇ ಇಲ್ಲ. 8 ದಿವಸ ದಾಟಿ ಬೇಡ, ಅದೆಲ್ಲ ಒಂದೇ ವಾರ ದಾಟಿ ಹೋದ್ರೆ ಸಹಿತ ನಾವು ಬೇಕಾಗ ಭಂಡ್ರಾಗಿ ನಡೆತಿರ್ತಾರೆ, ನಾವು ಮಾಡಿರೋಂಥ ಸ್ಥಿತಿಗೆ ಬರ್ತಾರೆ. ಯಾಕಂದರೆ ಅವ್ರು ಮಾಡೇ ಇರ್ತಾರೆ, ಇನ್ನು ಒಪ್ಪಿಕೊಂಡ್ರೆ ಅವ್ರು ಶಿಕ್ಷೆ ಆಗುತ್ತೆ ಗೊತ್ತದೆ. ಅದಕ್ಕೆ ಅವ್ರು ಒಪ್ಪಿಕೊಳ್ಳೋದಿಲ್ಲ, ಇರೋ ಅವ್ರು ಮಾಡಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ತಪ್ಪಿಸ್ಕೋಬಾರ್ದು ಅಂತಂದರೆ ಇವತ್ತು ಹೆಣ್ಮಕ್ಕಳೆಲ್ಲರೂ ಎಚ್ಚರ ಇರಬೇಕು. ಯಾಕಂದರೆ ಮತ್ತು ಅನಿವಾರ್ಯ ರೀತಿ ಹೊರಗೆ ಹೋಗಬೇಕು, ಇವತ್ತು ಹೆಣ್ಮಕ್ಳು ದುಡಿದಕ್ಕಾಗಲಿ ಮತ್ತಿದ್ದಕ್ಕಾಗಲಿ ಹೊರಗೆ ಹೋಗಿ ದುಡಿಬೇಕು, ದುಡಿದಾಗ ಬದುಕು ನಡೆಯುವಂಥದ್ದು ಅಷ್ಟೇ ಸತ್ಯದ. ಹೀಗಾಗಿ ನಟಿಯರಲ್ಲೇ ಮತ್ತು ನಮ್ಮ ಹೆಣ್ಮಕ್ಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟ, ಈ ಮೂಲಕ ನೀವು ನಿಮಗಾದ ನ್ಯಾಯವನ್ನು, ನಿಮ್ಮ ಮೇಲೆ ಅಂತ ಅತ್ಯಾಚಾರವನ್ನು ಬಹಳ ದಿನಗಳವರೆಗೆ ಮುಂದುವರಿಸ್ಲಿಕ್ಕೆ ಹೋಗ್ಬೇಡ್ರಿ. ಒಂದೇ ನಿಮಗೆ ಅತ್ಯಾಚಾರ ಅನಿಸಿದ್ರೆ ಇಲ್ಲಾದ್ರೆ ಇಲ್ಲ, ನಿಮ್ಮ ಬದುಕಪ್ಪ, ನೀವು ಚಾಯ್ಸ್ ಮಾಡಿದ್ದು ನಿಮ್ಗೆ ಬಿಟ್ಟಂಥದ್ದು. ಬಟ್ ಅದು ಅಂದ ತಕ್ಷಣ ಮಾಡಬೇಕು. ಬಟ್ ಇದು ಜನಸಾಮಾನ್ಯ ಹೆಣ್ಮಕ್ಳಿಗೆ ಸಾಧ್ಯ ಇಲ್ಲ. ಬಟ್ ಈ ನಟಿಯರು ಅಂದರೆ ಎಲ್ಲರೂ ಎಜುಕೇಟೆಡ್ ಇರ್ತಾರೆ, ಬುದ್ಧಿವಂತರಿರ್ತಾರೆ, ಆದರೆ ಕನಸುಗಳಿರ್ತಾರೆ. ನಾವು ದೊಡ್ಡ ನಟಿ ಆಗ್ಬೇಕು, ಮಧ್ಯಾಹ್ನ ಆಗ್ಬೋದು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ನಾವಲ್ಲಿ ಒಂದು ಅನೇಕ ನಾವು ಕೇಳಿದ್ದು ಚಿತ್ರರಂಗದ ಏರಿಯಾದಲ್ಲಿ ಹೋದಾಗ ಕೇಳಿದ್ದು, ಇಲ್ಲರಿ ಇಲ್ಲಿ ಸರಗಾಸ್ತೇನು ಕೆಲಸ ಆಗೋದಿಲ್ಲ ಅನ್ನುವಂಗೆ ಮಾತು ಕೇಳಿದ್ದು. ಹೇಳೋದು ಸುಳ್ಳಂತಲ್ಲ, ಜನಜನಿತ ಮಾತಲ್ಲ. ನಾವು ಇವನ್ ಬೆಂಗಳೂರಿಗೆ ಹೋದಾಗ, ಗಾಂಧಿನಗರ ಸುತ್ತಮುತ್ತ ಹೋದಾಗ ಅನೇಕ ಹೆಣ್ಮಕ್ಳು ಆ ಮಾತನ್ನು ಸೂಕ್ಷ್ಮವಾಗಿ ಹಿಡಿದು ನಾವು ನೋಡಿದ್ವಿ, ಗಂಡುಮಕ್ಳು ಅದನ್ನು ನೋಡಿದ್ವಿ. ಹೆಣ್ಣಿಗೆ ಸೌಂದರ್ಯ ಇರಬೇಕು, ಅದು ಇದರ ಅರ್ಥ ಏನು? ಈ ರೀತಿಯಾಗಿ ಒಂದು ವಾತಾವರಣ ಅದು. ಈ ವಾತಾವರಣ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇದಕ್ಕೆ ಪರಿಹಾರ ಏನದು, ಹೆಣ್ಮಕ್ಳು ಜಾಗೃತಿ ಆಗಬೇಕಾಗ್ಯದೆ. ಜಾಗೃತಿ ತಮ್ಮ ಮೇಲೆ ಏನಾದರೂ ಅಂತ ಒಪ್ಪಿ ಆದರೆ ಪ್ರಶ್ನೆ ಇಲ್ಲ, ಒಪ್ಪದ ಏನು ಆಯಿತಪ್ಪ ಅಂದ್ರೆ ಪ್ರತಿಭಟನೆ ಮಾಡಿರಿ. ಜೊತೆಗೆ ಪ್ರತಿಭಟನೆ ಮಾಡೋಕ್ಕಿಂತಲೂ ಅದನ್ನು ಕೋರ್ಟ್ ಮ್ಯಾಟರ್ ಮಾಡಿರಿ, ಕಂಪ್ಲೇಂಟ್ ಮಾಡಿರಿ, ಅದು ಸಿಗುವಂಗೆ ಮಾಡಿರಿ, ಅದು ದಾಖಲೆ ಸಿಗುವಂಗೆ ಮಾಡಿರಿ ಏನಾದ್ರು. ಯಾಕಂದ್ರೆ ದಾಖಲೆ ನಮ್ಮ ಕೋರ್ಟ್ ಬಯಸೋದು ಎವಿಡೆನ್ಸ್, ಎವಿಡೆನ್ಸ್ ಇಲ್ಲಂದ್ರೆ ಅದು ಗಾಳಿ ಗೋಪಾಳಾಗಿ ಹೋಗ್ಬಿಡ್ತದೆ. ನಾವೆಲ್ಲ ಹೇಳಿ ಮತ್ತೆ ಹೆಸರು ಕೇಳಿಸ್ಕೊಂಡಂಗೆ ನಮ್ಮ ಕೋರ್ಟ್ ಬಯಸೋದು, ನ್ಯಾಯಾಂಗ ಬಯಸೋದು ಎವಿಡೆನ್ಸ್. ಅದು ಸತ್ಯದ ಸುಳ್ಳಲ್ಲ, ಸುಮ್ಮನೆ ಇಲ್ಲದ ಯಾರ ಮೇಲೆ ಯಾರೋ ಆರೋಪ ಮಾಡುವಂಥ ಪ್ರಸಂಗ ಬರ್ತಾವೆ, ಹೆಸರು ಕೇಳಿಸುವಂಥ ಪ್ರಸಂಗ ಬರ್ತಾವೆ. ಮತ್ತು ಇವತ್ತಿಷ್ಟಿದ್ದು ಹೆಣ್ಮಕ್ಳು ಹೆಸರು ನಾವು ನೋಡ್ತಾ ಇದ್ದೀವಿ, ಅದನ್ನು ಮರಿಬಾರ್ದವ. ಕೆಲವೊಂದು ಹೆಣ್ಮಕ್ಳು ಇವತ್ತು ನಿಮಗೆ ಗೊತ್ತದೆ ಹನಿ ಟ್ರ್ಯಾಪ್ ಅಂತೇಳಿ, ಹನಿ ಟ್ರ್ಯಾಪ್ ದಾ ಮಾಡಿ ಎಷ್ಟೋ ಗಂಡ್ಮಕ್ಳನ್ನ ಅನಗತ್ಯವಾಗಿ ಶಿಕ್ಷಿದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಅದು ಹನಿ ಟ್ರ್ಯಾಪ್ ಆಗೋದು ಬೇಡ, ಮಿಟ್ಟು ಮೀನು ಆಗೋದು ಬೇಕಾಗಿಲ್ಲ, ಅದು ಫ್ಯಾಕ್ಟ್ರಿ ಆಗಲಿ ಭಾಳ ದಿವಸ ಬಿಡೋದು ಅವಶ್ಯಕತೆ ಇಲ್ಲ. ಯಾರಿಗೆ ಎಣ್ಣೆ ಆಗಿರ್ತದೆ ಅದ ತಕ್ಷಣ ಅದನ್ನು ಏನಪ್ಪ ಅಂತಂದ್ರೆ ಆರೋಪ ಅಥವಾ ಒಂದು ಏನು ಕೇಸ್ ಅವ್ರನ್ನ ಮಾಡಿದ್ರಪ್ಪ ಅಂದ್ರೆ ನಿಮಗೆ ನ್ಯಾಯ ಸಿಗುವ ಸಾಧ್ಯತೆಗಳು ಪ್ರಬಲ ಆಗ್ತಾವೆ. ಇದಿಷ್ಟು ನಾವು ಹೇಳಬೇಕಾಗ್ಯದ. ಮತ್ತು ಇನ್ನುಳಿದ್ದು ಇವತ್ತು ಆರೋಪ ಪ್ರತ್ಯಾರೋಪ ಮಾಡೋದು ಕೇರಳದಲ್ಲಿ ಅಂತ ಸಣ್ಣ ಅಂಗಿಗೆ ನಮ್ಮ ತಮಿಳ್ನಾಡಿಗೆ ಶುರುವಾಗಿಬಿಟ್ಟದ. ಅಲ್ಲಿ ಸಂಘಟನೆ ಮಾಡಿಕೊಂಡು ಅಲ್ಲಿ ನಟರು ಮತ್ತು ನಟಿಯರು ನಮ್ಮದು ಆದ ಅನ್ಯಾಯಗಳು ಅವ್ರು ಹೇಳ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಿಧಾನಕ್ಕೆ ಮುಂಬೈಗೆ ಹೋಗ್ಬೋದು, ಬಾಲಿವುಡ್ಗೆ. ಹೀಗಾಗಿ ಒಟ್ಟು ಎಲ್ಲ ಕಡೆಯೂ ಇದು ಒಂದು ರೀತಿಯಿಂದ ಒಂದು ಏನು ಏನಂತೀವಿ ಬೆಂಕಿ ಇದ್ದಂಗೆ ಆಗಿಬಿಡೋದ, ಎಲ್ಲ ಕಡೆ ಬೆಂಕಿ ಹತ್ತೆ. ಎಲ್ಲರೂ ಏನಪ್ಪ ಅಂತಂದ್ರೆ ಇವತ್ತು ಒಂದು ಶುದ್ಧೀಕರಣ ಆಗುವಂಥ ಪ್ರಶ್ನೆ ಒಂದು ಸಮಯ ಬಂದದ ಅಂತ ಹೇಳ್ಬೋದಾಗ್ಯದ. ಶುದ್ಧೀಕರಣದ ತಕ್ಷಣ ಮತ್ತು ಜಾತಿಗಳನ್ನೆಲ್ಲ ವಿಚಾರ ಮಾಡುವಂಥದ್ದಲ್ಲ, ಈ ವ್ಯವಸ್ಥೆ ಸ್ವಚ್ಛ ಆಗಲಿ ಅನ್ನುವಂಥದ್ದು. ಸ್ವಚ್ಛ ಆಗಲಿ, ಯೋಗ್ಯರು ಅವು ನಟನೆಯಲ್ಲಿ ಯೋಗ್ಯತೆ ಇರ್ತದೆ, ಅವ್ರು ತೋಳಿ ಸೆಲೆಕ್ಷನ್ ಆಗಲಿ. ಆದರೆ ಸೆಲೆಕ್ಷನ್ ಆಗಿತ್ತು ಅಂತ ತಿಳ್ಕೊಂಡು ಹೇಳಿದ್ದೆ ನಿಮಗೆ ಇಂಥ ಅತ್ಯಾಚಾರಗಳು, ಇದನ್ನು ಮಾಡಿದರೆ ಇದನ್ನ ಒಪ್ಕೊಳ್ತೀವಿ ಅನ್ನುವಂಥ ಮಾತುಗಳು ಇವು ಆದಷ್ಟು ಹೋದಷ್ಟು ಚೆನ್ನಾಗಿರ್ತದೆ. ಜೊತೆಗೆ ಹೆಣ್ಮಕ್ಳಾದ್ರೂ ಸಹಿತ ಈ ವಿಷಯದೊಳಗೆ ಎಚ್ಚರಿಕೆಯಿಂದ ಹೆಜ್ಜಿಟ್ಟಷ್ಟೇ ಒಳ್ಳೆಯದು. ಯಾಕಂದರೆ ಇವತ್ತಂತೆ ಸ್ಪರ್ಧಾಯೋಗ ಹೊರಗೆ ಹೋಗಬೇಕು, ಗಂಡುಗಳೊಳಗೆ ಹೆಣ್ಣು, ಹೆಣ್ಣುಗಳೊಳಗೆ ಗಂಡ ಬದುಕಬೇಕು. ಯಾಕಂದ್ರೆ ಅನಿವಾರ್ಯ ಒಂದು ಹಂಗೆ ನಮ್ಮ ಸಮಾಜ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈ ಅದರಲ್ಲೂ ಸಿನಿಮಾ ರಂಗದಲ್ಲಿ ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಹೆಣ್ಣು ಗಂಡಿನ ಸಂಬಂಧಗಳು ಭಾಳ ಸಮೀಪವಾಗಿ ಬರೋದರಿಂದಾಗ ಅಲ್ಲಿ ಒಂದಿಷ್ಟು ತಪ್ಪುಗಳು ಎಡವಟ್ಟುಗಳು ಆಗುವಂಥ ಸಾಧ್ಯತೆಗಳಿದ್ದೇ ಇರ್ತಾವೆ. ಅದಕ್ಕೆ ಆ ಎಡವಟ್ಟುಗಳಾದಾಗ ನಾವು ಅಥವಾ ಅತ್ಯಾಚಾರ ಆದಾಗ ನಾವು ನಮ್ಮ ಹೆಣ್ಮಕ್ಕಳು ಪ್ರತಿಭಟಿಸಿದ್ರೆ ಅಥವಾ ಅವ್ರ ಮೇಲೆ ಕೇಸ್ ಹಾಕಿದರೆ ಅದನ್ನು ಕೋರ್ಟ್ ಮ್ಯಾಟರ್ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗ್ಬೋದು. ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಂಥ ಅತ್ಯಾಚಾರ ಆಗೋದು ಕಡಿಮೆ ಆಗ್ತಾ ಹೋಗೋದ್ರಲ್ಲಿ ಎರಡು ಮಾತ್ರ ಇಲ್ಲ. ಆದರೆ ಡಿಲೇ ಜಸ್ಟಿಸ್ ಇಸ್ ಡಿನೈಡ್ ಅಂತ, ತಡ ಮಾಡಿ ನೀವು ಏನಾದರೂ ಆರೋಪ ಮಾಡಿರಿ ಮತ್ತೆ ಮಾಡಿದ್ರೆ ಡಿನೈ ಹೋಗಿಬಿಡ್ತದೆ, ಸ್ಟ್ಯಾಂಡ್ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು ಅಷ್ಟೇ ಸತ್ಯ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ಮಾತುಗಳಿಂದ ಮಾತು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗೋದನ್ನು ಇರ್ಬೋದು, ಲೈಕೇರ್ ಮಾಡಿರಿ, ಡಿಸ್ಲೈಕೇರ್ ಮಾಡಿರಿ, ಬಟ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀವಿ ಬರ್ರಿ. ಯಾಕಂದರೆ ಇವೆಲ್ಲ ಇವತ್ತು ಜ್ವಲಂತ ಪ್ರಶ್ನೆಗಳು, ಜ್ವಲಂತ ಸಮಸ್ಯೆಗಳು, ಜ್ವಲಂತ ನೋವುಗಳು, ಸಂಕಟಗಳು, ಅವುಗಳನ್ನ ನಿಮಗೆ ಹೇಳಿದ್ದೀನಿ. ವಂದನೆಗಳು. ಹೇ ಸೀತಾರಾಮ್, ಇದು ಸತ್ಯದ ಕೈಗರಣೆ.